हनुमंत गौड़ा निंगोंड बिराद्दार सोन्याल ना हाडलकत्तु एप्पत्त हाडलकत्तु ईवत्त वंदने वर्ष रनिंग रही नमग एप्पत्त एरड मुगदाव रही एप्पत्मूर चालू साल आरने मुगद ऐलनेोलिल रही ಅಲ್ಲಿಗೆ ಬಿಟ್ಟುಬಿಟ್ಟು ಮನ್ಯಾಗ ಹಿಂಗೆ ಅಂದರೆ ಒಕ್ಕಲ್ತನ ಸಮಸ್ಯೆ ಬರನ್ನ ಬಿಟ್ಟೇವ್ರಿ ಅದನ್ನು. ಡೊಳ್ಳಿನ ಹಾಡ ನಾವು ಮೊದಲು ಶಾಲೆಗೆ ಹೋಗಾಗ ನಮ್ಮದು ಒಂದು ಸ್ವಲ್ಪ ಶಾಲ್ಯಾಗ ಹಾಡು ನಾದಿ ಇತ್ತು ರೀ ನಮಗೆ ಅದು ಶಾಲ್ಯಾಗ ಹಾಡ್ತಿದ್ವಿ. ಮತ್ತು ನಮ್ಮದು ಆನುವಂಶಿಕತಾರಲ್ಲ ಆಗ ನಮ್ಮ ತಂದೆಯವ್ರು ಹಾಡ್ತಿದ್ರು ರೀ ಮೊದಲು ಜಾನಪದ ಅಂದ್ರೆ ಸುಗ್ಗಿ ಹಾಡ ಹಂಗೆ ಹಾಡ್ತಿದ್ರು. ಮುಂದೆ ನಾವು ಅವರೊಂದು ಪದ್ಯ ಹಾಡ್ತಿದ್ರು ರೀ ಅದು ಸುಗ್ಗಿದು ಪದ್ಯ ಅವು ಏನೋ ನಮಗೆ ನೆನಪದವ್ರಿ ಒಂದು ನಾಲ್ಕು ನುಡಿ ಅದು ಪೂರ್ತಿ ಬರುವುದಿಲ್ಲ ರೀ ಸುಮ್ಮಂದು ಅದು ಸುಗ್ಗಿ ಹಾಡಂದ್ರೆ ಹೊಸ ಯುಗಾದಿ ಶಿವಾಗಿ ಶೆಟ್ಟಿ ಬಸವಣ್ಣಪ್ಪನ ಕೊರಳವ ಕಟ್ಟಿ ಹಸನ ಮಾಡಿ ಹೊಡೆಯೋ ಭೂಮಿ ನೇಗಲ ಕುಂಟೋ ಅಶ್ವಿನಿ ಭರಣಿ ಕೀರ್ತಕ ಋಣಿ ಹೊಸ ನೀರು ಕುಡದಾಳ ಭೂಮಿ ಹಸಿಯನಾಯ್ತ ಕೂರಿಗಿ ಎತ್ತದು ಒಕ್ಕಲಿಗೆ ನಾಟೋ ಹಿರ್ಪುಷ್ಯ ಚಿಟ್ಪುಷ್ಯ ಎರಡು ಜೋಡಿ ಹಸನದ ಹತ್ತಿ ಕಾಳ ಹಿಡಿ ಆಸಲಿ ಸಲಿ ಮಗಿ ಮಾಡಿ ನೋಡಿ ಕೆಮಜ್ವಾಳ ಬೆತ್ತೋ ಹುಬ್ಬಿ ಉತ್ತರಿ ಜ್ವಾಳ ಭಿತ್ತರಿ ಅಡುಗ ಬಸವಣ್ಣನ ಜಾತ್ರಿ ಒಕ್ಕಲಿಗನ ಒಕ್ಕಳದಾಗ ಒಂದೆದ್ದೆತ್ತ ಮಳಿಕೋ ಶೀಗಿ ಹುಣವಿ ಬತ್ತು ರಾಮ ಹೊಲಕ್ಕ ಚರಗ ಒಯ್ಯೋ ಭೀಮ ಅಟಾದ ಕುಳ್ಳಿ ವೈದ ಎಡುವೋ ಲಕ್ಷ್ಮಿ ಮುಂದೋ ಹಿಂಗೆ ತರೋದು ಪದ್ಯ ರಾಶಿ ಮಾಡಿ ಮನೆಗೆ ತರುತನ ಅದು ಪದ್ಯ ಹಾಡ್ತಿದ್ರು ರೀ ಅವರು ಸಣ್ಣವ್ರಿದ್ದೇವ್ರಿ ನಾವು ಒಳಗ ಹಂಗೆ ಅದೊಂದು ತಲೆಯಾಗ ಅದ ಇದು ನಾದೇಮದಾಗ ಇದ್ದೇವು ನಾವು ಶಾಲೆಗೆ ಹೋಗಾಗ ಅಲ್ಲೇ ಒಂದು ಲಕ್ಷ್ಮೀ ದೇವ್ರ ಗುಡಿ ಅಂತೇಳಿ ಐತ್ರಿ ಊರಾಗ ಸಮೀಪ ಅಲ್ಲಿ ಅವರು ಮೊದಲು ಹಾಡ್ತಿದ್ರಿ ನಮ್ಮ ಪಕ್ಕಿನೇ ರೀ ಅವರು ತೇಲಿ ಸಮಾಜದವರು. ಮತ್ತು ನಿಮ್ಮದು ಧ್ವನಿ ಚಂದದ ಶಾಲ್ಯಾಗ ಅದು ಕೇಳ್ತಿದ್ರು ಇಲ್ಲ ನಮ್ಮದು ಎಲ್ಲರಿ ವನಭೋಜನ ಕೊದಲ್ಲಿ ನಾವೇ ಹಾಡೋರು ಶಾಲ್ಯಾಗ ಹಾಗೆ ನಮ್ಮನ್ನು ಕರೆದ್ರು ಅವರು ಮೊದಲು ಒಟ್ಟು ನಮ್ಮನ್ನು ಆ ಮಾರ್ಗಕ್ಕೆ ಗುಡಿಗೆ ಒಯ್ದು ತೋರಿಸಿದವರು ಇಲ್ಲೇ ನಮ್ಮ ಅವರು ಬೀಗರು ರೀ ಶ್ರೀಮಂತ ಶ್ರೀಮಂತ ನೀವ್ರಿಗೆ ಅಂತೇಳಿ ಅಲ್ಲಿ ಅದೇನು ಮುಂದೆ ಕಲಿಬೇಕು ಅನ್ನೋ ಆಶಯ ಅದು ಬೇಡನ. ನಮ್ಮ ಊರಾಗನೆ ವಿಶ್ವರಪ್ಪ ಚೌಗುಲೆ ಅಂತೇಳಿ ಆ ಮಾರ್ಗ ಆ ದೇವ್ರ ಚರಿತ್ರ ಹೇಳಿ ನಮಗೆ ಅವರು ಕೊಟ್ಟವ್ರಂದ್ರೆ ವಿಶ್ವರಪ್ಪ ಚೌಗುಲೆ ಅಂತ ಹೇಳ್ರಿ ಅವರು ಸರ್ವ ಸಾಧಾರಣ ಇದ್ದನ್ನು ದೇವ್ರ ಅದಾವಲ್ಲ ರೀ ಅಲ್ಲಿ ಎಲ್ಲ ಮಾಳಿಂಗ್ರ ಅಂದ ಹಾಡ್ತಿದ್ರು ಅವಾಗ ಒಟ್ಟ ಅದನ್ನು ಪಂತ್ ಹಾಡೋರೇ ಇದ್ದ ಇಲ್ಲಾಗಿತ್ತು ಅವಾಗ. ಈ ಮದಗೊಂಡು ಮಾಡೋದ್ರ ಏನು ಬಂದರು ಇದು ಅಮೋಘ ಸಿದ್ಧನ ಚರಿತ್ರೆ ಎಲ್ಲೆಲ್ಲಿ ಅಡಿಗೆ ಅದು ನೂರ ಒಂದು ಧರ್ಮರು ಸಾವಿರದ ಏಳುನೂರು ಶರಣರು ನೌಕೋಟಿ ಸಿದ್ಧರು ಇಂಥ ಜಾಗ ಕತ್ತೆ ಹುಡುಕ ತೆಗೆದು ಆ ಅಮೋಘ ಸಿದ್ಧನ ಹಾಲು ಮತ್ತು ಬೆಳೆಸೋರೇ ಜಗತ್ತದಾಗ ಮನವಿ ಮದಗೊಂಡು ಮಾರಾದ್ರು ಅವ್ರು ಬಿಟ್ಟು ಮತ್ತೆ ಯಾರೂ ಇಲ್ಲ. ಆವಾಗ ಭಾಳ ಹೈರಾಣ ರೀ ಅದು ನಾವು ಮೊದಲು ಒಂದು ಹತ್ತು ಹನ್ನೆರಡು ವರ್ಷ ಆ ಟೈಮ್ದಾಗ ಇಲ್ಲೇ ಕರೋರು ನಮ್ಮನ್ನ ಪರಿಚಯ ಕಡಿಮೆ ನಮ್ಮ ಊರಿನಿಂದ 25 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ತನ ಸೈಕಲ್ ಮೇಲೆ ಹೋಗುದು ರೀ. ಮುಂದೆ 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 ಬಸ್ಗಳು ರೀ ಆಮೇಲೆ ಬಸ್ಸಿಗೆ ಹೋಗ್ಲಿಕ್ಕೆ ಚಾಲು ಮಾಡಿದೇವು ರೀ ಒಂದು ಹತ್ತು ಹನ್ನೆರಡು ವರ್ಷ ಬಸ್ಸಿಗೆ ಹೋಗೋದಾದ್ರೆ ಮುಂಜಾನೆ ಒಂದು ಈಗ ಅತ್ತಣಿಗೆ ಹೋಗ್ಬೇಕಾದ್ರೆ ಅತ್ತಣಿ ತಾಲೂಕದಾಗ ಶಿರಟ್ಟಿ ಕೊಗಟ್ನೂರ ಅಂಥೇಳಿ ಬರ್ತಾವು ಅಲ್ಲಿ ಫಸ್ಟ್ಕೆ ದೂರಿನ ಭಂಡಾರ ಅಂದ್ರೆ ಅದೇ ರೀ ನಮ್ಗೆ ಮುಂಜಾನೆ 11 ಜಾಗ ಬಿಡಿದ್ರು ಇಲ್ಲಿದ್ದೆ
ಬಸ್ನ ಹೋಗೋದು ಅತ್ತಣಿಗೆ ಹೋಗಿ ಇಡೋದು ಒಂದು ಎಲ್ರಿ ಗಾರ್ಡನ್ ನೋಡಿಸಿಂದ ಬುತ್ತಿ ಕಟ್ಕೊಂಡು ಹೋಗಿ ಊಟ ಮಾಡ್ತಿದ್ದೀವಿ ಅಲ್ಲಿಂದ ಅವ್ರ ಊರಿಗೆ ಹೋಗಿ ಇಳೋದು ಹಾಳಾಗಿ ಹಿಂಗಿತ್ತು ಪದ್ಧತಿ ಆವಾಗೆಲ್ಲ ನೋಡ್ರಿ ಭಾಳ ಕಡಿಮೆ ರೀ ನಾವು ಫಸ್ಟಿಗೆ ನಾವು ಹಾಡಾಗ್ರಿ ಒಂದು ರೂಪಾಯಿ 25 ಪೈಸೆ ಒಂದು ಕೊಬ್ಬರಿ ಪಟ್ಟಿ ಫಸ್ಟಿಗೆ ನಮಗೆ ಇಷ್ಟ ಕೊಡ್ತಿದ್ರು ಮುಂದೆ ಮುಂದೆ ಒಂದು 12 ವರ್ಷ ಮುಗಿದ ನಂತರ ಇಲ್ಲೇ ನಮ್ಮ ಜತ್ ತಾಲೂಕ ಮರಬಿಗೆ ಏ ಹುಡುಗರು ಚಂದ ಭಾಳ ಹಾಡ್ಯಾವತ್ತು ಹೇಳಿ 30 ರೂಪಾಯಿ ಕೊಟ್ಟವ್ರು ಅಂದ್ರೆ ಅವರೇ ರೀ ನಮಗೆ 30 ರೂಪಾಯಿ ಹ್ಞೂ ರೀ ಅಂದ ಹಂಗೆ ಮುಂದೆ ಮುಂದೆ ಬಿಜ್ಜರಿಗೆವರು ನಾವು ಕೂಡಿದೆವು ಕೂಡಿಂದ ನಮ್ಮನ್ನು ಗಾಡಿ ಖರ್ಚು ಕೊಟ್ಟು 500 ರೂಪಾಯಿ ಕೊಡಿದೆವು ಈ ಪದ್ಧತಿಲೆ ಬತ್ತರವನ್ನು ಥೋಡೆ ದಿವಸ ಅಂದ ನಾವು ಇದು ನಮ್ಮ ಗುರುಗಳವ್ರ ಚೌರಿಗೆ ಸ್ವಲ್ಪ ಮಾರ್ಗ ತೋರಿಸಾರಲ್ರಿ ದೇವ್ರ ಚರಿತ್ರ ಗುರುತಾಯ್ತ ಆ ಚರಿತ್ರ ಜೋಡಿಸಿ ಪದ್ಯ ಸಾಹಿತ್ಯ ಬರಿಬೇಕಾದ್ರೆ ನಮಗೆ ಬರ್ತಿತ್ತಲ್ಲ ಅದಕ್ಕೊಬ್ಬರು ಗುರುಗಳು ಭೇಟಿ ಆದ್ರೆ ನಮಗೆ ಇದು ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು ಹವಿನಾಳ ಈಗ ನೂತನ ಚಡಚಣ ತಾಲೂಕು ಆಗಿತ್ತು ಅದು ಚಂದ್ರಾಮ್ ಮುತ್ತವ್ರ ಹೇಳ್ರಿ ನಮ್ಮ ಸಾಹಿತ್ಯದ ಗುರುಗಳು ಹವಿನಾಳ್ ಚಂದ್ರಾಮ್ ಮುತ್ತೆಯವರು ಅವರು ಕಲೀಲಾರ ಮನುಷ್ಯರೇ ಅವರು ಖರೆ ಅವ್ರಂಗೆ ಈಗ ಡೊಳ್ಳಿಂದಾಗ ಸಾಹಿತ್ಯ ಬರೆಯವ್ರು ಯಾರೂನೇ ಇಲ್ರಿ ಅಷ್ಟ ಇಲ್ರಿ ಅವ್ರದೊಂದು ಪ್ರಾಸ್ ಚಂದ ಬಾಳ್ರಿ ಹ್ಞೂ ರೀ ಅವರ ಹಿಂಗೆ ಸಂಪ ತಂಪ ಇಂಪ ಗುಂಪ ಈ ಪದ್ಧತಿನಾಗ ಹಿಂಗೆ ಸುಮ್ಮ ಒಂದು ಪದ್ಯ ಒಂದು ಪದ್ಯ ನುಡೀರಿ ಅವ್ರದ್ದು ಸಾರ ಸಾರ ಕಾತಿ ತಿಳಿಸು ಕೂಗಿ ಗುಂಪಾಗಿ ಕುಂತೀರಿ ತಂಪ ಜಾಗಿಗೆ ಸಂಪದಿಂದ ಕೇಳಿ ನಮ್ಮ ದೇವರ ಹಾಡಿಗೆ ಕಮಲಾದೇವಿ ಕರೆತು ಆಕಾಶಿ ಬ್ರಹ್ಮದೇವರ ಹುಟ್ಟಿ ಬಂದ ಭೂಲೋಕಿಗೆ ಹಿಂಗೆ ಪ್ರಾಸ್ರಿ ಅವ್ರು ಅಂಥ ಪ್ರಾಸ್ ಮಾಡಿ ಬರೆಯವ್ರು ಈಗ ಯಾರೂ ಇಲ್ಲರಿ ಈಗ ನಾವು ಅವ್ರದಿಂದ ಕಲ್ತೇವ್ರಿ ನಾವು ಮುಂದೆ ಮುಂದೆ ಅವ್ರದ್ದು ವಯಸ್ಸು ಹೆಚ್ಚಾಯಿತು ಹೆಚ್ಚಾದ್ರಿಂದ ನಾವು ಯಾವಾಗಾರ ಹೋಗೋರು ನನಗೆ ಏನು ಪದ ಬರೋದು ಆಗೋಲ್ಲಂದ್ರೆ ಅವರು ಒಬ್ಬರ ರೂಗಿ ಶಾಂತಲಿಂಗ ಅಂತ ಹೇಳಿ ಒಬ್ಬ ಕವಿ ಇದ್ದಿರ್ತವೆ ಅವ್ರ ಕಡೆದು ಹೋಗಿ ಒಮ್ಮ ಬುಕ್ಕ ತೊಗೊಂಡು ಬಂದ್ರೆ ಅವ್ರು ನಮ್ಮ ಗುರುಗಳ ನಿನಗೆಷ್ಟು ಬೇಕಷ್ಟು ತಗೋರಿ ಗೌಡ್ರಿ ಹಾಡ್ರಿ ಅಂತ ಹೇಳಿ ಹೋಗಿದ್ರೆ ನಮ್ಮ ಮುಂದೆ ನೋಡಿದೇವು ಇವು ನಿಮ್ಮೂ ಅಲ್ಲ ಇವು ಬೇರೆದವ್ರು ಅದಾವಲ್ಲ ಅಂದೇವನು ಹೌದು ಮತ್ತು ನನ್ನ ತಾಕತ್ತು ಕಡಿಮೆ ಆಗ್ಯದೇನು ಆಗೋದಿಲ್ಲ ಅಂದ್ರೆ ಅವರು ಅವಾಗ ನಾವು ಹೇಳಿದೆವು ನಾವು ಮತ್ತೊಬ್ಬರು ಪದ್ಯ ಹಾಡೋದಿಲ್ಲ ಅಂತ ಹೇಳಿದ್ದೀನಿ ನಾನು ನಿಮಗೆ ಎಲ್ಲೇ ತನ ಆಗತೈತಿ ನೀವೇ ಮಾಡಿಕೊಡ್ರಿ ನಿಮಗೆಂದ ಆಗೋದಿಲ್ಲೋ ನೀವು ಬಿಟ್ಟು ಬಿಟ್ಟರೆ ಅವ ಹುನ್ನೂರು ಸಿದ್ಧ ಬೇರೆದೇವ್ರು ಮತ್ತೆ ನಮಗೆ ಕೊಡಬೇಕು ನಾವೇ ಮಾಡಿ ಹಾಡಬೇಕು ಹಿಂಗೊಂದು ಮಾಡಿ ನಾವು ಮತ್ತೊಬ್ರು ಪದ್ಯ ಹಾಡಲಿಲ್ಲರಿ ಜೀವನದೊಳಗೆ ಅಲ್ಲಿಂದ ಅವ್ರು ಮುಂದೆ ಮಾಡೋದು ಅವ್ರ ತಾಕತ್ತು ಕಡಿಮೆ ಆಯ್ತು ಬಿಟ್ಟರು ಅಲ್ಲಿಂದ ನಾವೇ ಮಾಡ್ಲಕ್ಕೆ ಚಾಲು ಮಾಡಿದವ್ರು ಪದ್ಯ ನಾವು ಪದ್ಯ ಬರಿಲತ್ತು ನಾವು ಸಾಹಿತ್ಯ ಸ್ವಂತ ರಚನಾ ಮಾಡಿ ಹಾಡೋದಂದ್ರೆ ನಮ್ಮ 30 ವರ್ಷ ಮೇಲ್ಪಟ್ಟಾಯ್ತು ರೀ ಮಾಡ್ಕೊಂಡು ಹಾಡ್ಕೊತ ಬಂದೇವ್ರಿ ನಾವು ನಾವು ಬಿಜ್ಜರಿಗೆ ಅವ್ರ ಜೋಡಿ ಒಂದು ಕಮ್ಮಿತ್ ಕಮ್ಮಿ ಅಂದಾಜ ಅಂದ್ರೆ ಒಂದು 400 ಪಳೆ ಆಗಿರ್ಬೇಕು ರೀ ನಮ್ಮ ಬಿಜ್ಜರಿಗೆ ಅವ್ರ ಜೋಡಿ ಅಲ್ಲಿಂದ ಮುಂದೆ ನಿಡೋಣ ಕುಲಕರ್ಣಿ ಅವ್ರ ಜೋಡಿ ರೀ ಅವರು ನಾವು ಎಲ್ಲ ಏಕಕಾಲಕ್ಕೆ ರೀ ಬಿದ್ದಿರ್ಗ ನಮ್ಗೆ ಐದಾರು ವರ್ಷ ಮುಂದೈತಿ ಬಿಡ್ರಿ ಆದರೂ ಭೀ ಕೂಡ್ಕೊಂಡೇವು ನಾವು ಕುಲ್ಕಂಡೇವ್ರ ಜೋಡಿ ಒಂದು 500-600 ಪಳೆ ಇವ್ರದ್ದು ಸ್ವಲ್ಪ ತಾಕತ್ತು ಕಡಿಮೆ ಆಗೋದಕ್ಕೆ ಇಂಗ್ಲೇಶ್ವರ ಶಿರಸೈಲಿ ಎದ್ದು ಬಂದ್ರಿ ಅವ್ರ ಜೋಡಿ ಭಾಳ ಹಾಡಿದೇವ್ರಿ ನಾವು ಹ್ಞೂ ಅವ್ರ ಜೋಡಿನೂ ಒಂದು 700-800 ಪಳೆ ಅದ ಟೈಮ್ದಾಗಿ ಇಂಗ್ಲೇಶ್ವರ ಶಿರಸೈಲ ಏನು ಎದ್ದು ಬಂದರು ಮನಮಿ ಮದ್ಗೊಂಡು ಮಹಾರಾಜರು ಅವರಿಗೆ ನಮಗೆ ಭೇಟಿ ಆಯ್ತು ರೀ ಅವರು ನಾವು ಹಾಡ್ಲಾಕೆ ಶುರು ಮಾಡಿದೇವು ರೀ ಹಾಡ್ಕೋತ ಹಾಡ್ಕೋತ ಅವರು 2010 ಇಸ್ವಿ ಜೂನ್ 12ಕ್ಕೆ ಲಿಂಗದಾಗಾದರು
ಅದಕ್ಕಿಂತ ಪೂರ್ವಿ ಇನಾಲಿಂಗದಾಗ ಆಗೋದು 12 ವರ್ಷ ಐತಿ ಮುಂದೈತಿ ಅಂದ್ರೆ ಎಲ್ಲರ ಜೋಡಿ ಹಾಡ್ಕಿ ಬಿಟ್ರಿ ಅವರು ಮನಮಿ ಮಹಾರಾಜರು ಎಲ್ಲೇ ಕಾರ್ಯಕ್ರಮ ಬಂದ್ರೆ ನಾವು ಸ್ವನಾಳ ಗೌಡ್ರಿ ಕೂಡ್ರಿ ಇಲ್ಲಾಂದ್ರೆ ನಿಮ್ಮ ಕಾರ್ಯಕ್ರಮೇ ಬೇಡ ಲಿಂಗದಾಗ ಆಗೋದೇನೋ 12 ವರ್ಷ ಐತಿ ಅಂದ್ರೆ ಎಲ್ಲಿ ಹಾಡಿದ್ರು ಅವರು ನಾವನ್ನು ಹಾಡಬೇಕು ಇಲ್ಲಾಂದ್ರೆ ಇಲ್ಲ ಈ ಪದ್ಧತಿಯಲ್ಲಿ ನಾವು ಅವರ ಜೊತೆ ಕಾರ್ಯಕ್ರಮ ಮಾಡಿದೆವು ಯಾಕೆ ಅವ್ರು ಹಿಂಗೆ ಅಂದರು ಒಲ್ಲತ್ತಿದ್ರು ಅಂದ್ರೆ ಕೆಲವೊಂದು ಈ ಬಿಜ್ಜರಿಗೆ ಒಂದು ಆಯುಷ್ಯನೇ ಮುಗೀತು ಹಾಡ್ಲಾಕೆ ಶಾಣ್ಯಾರು ಖರೆ ಒಟ್ಟಿ ವಾಂಡ್ ಗುಣ ಅವರು ಕೆಲವೊಂದು ಸಣ್ಣ ಮಾಡೋರು ಎದ್ದು ಮನವಿ ಮಹಾರಾಜರಿಗೆ ನೀ ಗಡ ಯಾಕೆ ಬಿಟ್ಟಿದ್ದಿ ನೀ ಹಂಗೆ ಮಾಡಿದ್ದಿ ಹಿಂಗೇನು ಒರಿಟ್ಟು ಶಬ್ದ ಮಾತಾಡೋಣ ಒಲ್ದು ಬತ್ತರಿ ಅವ್ರಿಗೆ ನಮ್ಗೆ ಯಾರು ಜೋಡಿ ಇದು ಬೇಡ ಬೇಡ ಸೊನ್ನಾಳ ಗೌಡ್ರ ಜೊತೆನೇ ತನನ್ನ ಅವರು ನಾವು ಕೂಡಿ ಹಾಡಿದೆವು ರೀ ಮತ್ತು ಇವು ಚಿಕ್ಕೋಡಿ ರಾಯಭಾಗ ಗೋಕಾಕ ಇವು ಮೂರು ತಾಲೂಕ ಇವು ಬೆಳಗಾವಿ ಜಿಲ್ಲಾದನು ಈ ಕಡೆ ಮಂದಿ ಒಟ್ಟು ಶಾಣೆ ಇದ್ದಿತ್ತಲ್ಲ ಆ ಟೈಮ್ದಾಗ ಬರೀ ಜಗಳಾಡೋದು 18ರಾಗ ಕೇಳ್ರಿ 19ರಾಗ ಕೇಳ್ರಿ ಇಂಥದ್ದು ಮಾಡೋ ಮುಂದೆ ಆ ಕಡೆ ಮನವಿ ಮದ್ಕೊಂಡು ಮಹಾರಾಜರು ನಾವು ಏನು ಕೂಡಿ ಕಾಲಿಟ್ಟೆವು ಆ ಭೇದ ಕಿತ್ತು ಹೋಯ್ತು ರೀ ಅದು ನಾವು ಉಪದೇಶ ಮಾಡೋರು ಜನರಿಗೆ ಒಂದು ದೇವರು ಒಬ್ಬನೇ ಅದನು ದೇವರು ಎರಡಿಲ್ಲ ಮಾಳಪ್ಪನೂ ಅವನ ಅಮೋಕ್ಷಿದ್ದನು ಅವನ ಜಗತ್ತಿನಾಗ ಎಲ್ಲರಿಗೆ ಕಾಶಿಗೆ ಹೋಗೋದಾಗೋದಿಲ್ಲ ಎಲ್ಲರಿಗೆ ರಾಮೇಶ್ವರಕ್ಕೆ ಹೋಗೋದಾಗೋದಿಲ್ಲ ಎಲ್ಲರಿಗೆ ಹಜ್ಜಕ್ಕೆ ಹೋಗೋದಾಗೋದಿಲ್ಲ ಇಷ್ಟು ದೇವರುಗಳು ಯಾಕೆ ಮಾಡಿಟ್ಟಾರತ್ತೆ ಕೇಳಿದ್ರೆ ಎಷ್ಟೋ ನಮ್ಮಲ್ಲಿ ಇಂಡಿಯಾದಾಗ 300 ಧರ್ಮ ಅದಾವು ಎಲ್ಲರಿಗೆ ಕಾಶಿಗೆ ಹೋಗೋದಾಗಲ್ಲ ಎಲ್ಲರಿಗೆ ರಾಮೇಶ್ವರಕ್ಕೆ ಹೋಗೋದಿಲ್ಲ ಹಜ್ಜಕ್ಕೆ ಹೋಗೋದಿಲ್ಲ ಅವರವರ ಧರ್ಮದ ಪ್ರಕಾರ ಎಲ್ಲರಿಗೆ ಒಂದು ಹೆಸರಿಟ್ಟು ದೇವ್ರನ್ನ ಮಾಡ್ಯಾರ ನೀವು ಎಲ್ಲಿ ನಮಸ್ಕಾರ ಮಾಡೋದು ಭಗವಂತ ಒಬ್ಬನಿಗೆ ಮುಡ್ತದೆ ಮತ್ತೆ ನಮಸ್ಕಾರ ತೊಳೋ ಬೇರೆ ದೇವರು ಇಲ್ಲ ಹಿಂಗೆ ನಾವು ಬೋಧನಾ ಮಾಡಿದೇವ್ರಿ ಇದು ಒಂದು ಚಿಕ್ಕೋಡಿ ರಾಯಭಾಗ ಗೋಕಾಕ ಎಲ್ಲ ಭಾಳ ಎತ್ತರ ಎದುರಾಗ ಇವು ಪಾಮಲ್ದಿನ್ನಿ ಘಟಪ್ರಭಾ ಮುಂದೆ ಕ್ವಾಣೂರ ಹುಕ್ಕೇರಿ ತಾಲೂಕ ಅಕ್ಕಲಗುಡಿ ಕ್ಷೇತ್ರ ಹಿಂಗೆ ಬರ್ತಾವ್ರಿ ಒಟ್ಟೊಟ್ಟ ಜ್ಞಾನ ಇದ್ದಿತ್ತಲ್ಲ ಮಂದಿಗೆ ನಮಗೆ ಮನವಿ ಮದ್ಕೊಂಡು ಮಾರಾದ್ರಿಗೆ ಯಾರೂ ಅಡ್ಡು ಬರಲಿಲ್ಲ ಗೌಡರು ಮತ್ತೆವರು ಏನು ಹೇಳ್ತಾರೆ ಅದನ್ನೇ ಕೇಳಂಥೇಳಿ ಈ ದೇವರು ಅವರೊಳಗೆ ಭೇದ ಮಾಡೋದು ತಕ್ಕೆ ಕಡಿಮೆ ಆದದ್ದು ಮನವಿ ಮದ್ಕೊಂಡು ಮಾರಾದ್ರು ನಮ್ಮದಿಂದ ಆಯ್ತು ರೀ ಅದು ಹಿಂಗಾಗಿ ಎಷ್ಟೋ ಜಗತ್ತು ತಿರುಗಾಡಿದೆವು ಹಾಡಿದೆವು ಅಂದರೆ ಸುಮ್ಮ ನಾವು ಮುಖ್ಯವಾಗಿ ನಿಮ್ಗೆ ಹೇಳಬೇಕಂದ್ರೆ ನಮಗೆ ಈ ಹಾಲು ಮತದ ದಾರಿ ಮಾಣಿಗರನ್ ಚರಿತ್ರೆ ಹೇಳಿಕೊಟ್ಟವರು ಚೌಗುಲಿ ವಿಶ್ವರಪ್ಪ ಸುನಾಳದವರು ನಮಗೆ ಸಾಹಿತ್ಯ ರಚನೆ ಮಾಡಿಕೊಟ್ಟು ಜಗತ್ತದ ಅನುಭವ ತೋರಿಸ್ಲಾಕ ತಿರುಗಾಡಲಿಕ್ಕೆ ಹಚ್ಚೋರು ಹೈವನಾಳ ಚಂದ್ರಂ ಪೂಜಾರಿ ಅವರು ಜಗತ್ನಾನವ ತಿರುಗಾಡಿ ಹಾಲು ಮತದ ಬೆಳಕ ಹೆಂಗೆ ಮಾಡಬೇಕು ಜನರ ಮನಸ್ಸಿಗೆ ಆಕರ್ಷಣೆ ಯಾವ ರೀತಿಯಲ್ಲಿ ಮಾಡ್ಕೋಬೇಕು ಅನ್ನೋದು ದಾರಿ ನಮಗೆ ತೋರಿಸಿಕೊಟ್ರ ಅಂದ್ರೆ ಮನವಿ ಮದ್ಕೊಂಡು ಮಾಡಿದ್ರು ಆ ಮೊದಲವಾಗ ಹಿಂದಕ್ಕಿಂತ ಕೆಲವೊಂದು ಪದ್ಯಗಳು 25 ವರ್ಷ ತನ ನೆನಪಿದ್ದು ರೀ ಈಗ ಮುಂದೆ ಮುಂದೆ ಏನಾಗ್ಲತ್ತು ದಿವಸ ಒಂದು ದಾಟಿ ತೆಗೆದು ದಿವಸ ಒಂದು ಮಾಡೋದು ಈಗ ಸದ್ಯಕ್ಕೆ ಈ 30 ವರ್ಷ ಹಿಡ್ಕೊಂಡು ಈ ಕಡೆ ಏನು ಮಾಡಿದೇವು ರೀ ಅವು ನೆನಪ ಇಲ್ಲ ಏನೋ ಮೊದಲೇ ಕೆಲವೊಂದು ಆವಾಗ ಈಗ 50 ವರ್ಷ ಹಿಂದೆ ಏನು ಹಾಡಿದೇವು ನೋಡು ಏನೋ ಒಂದೊಂದು ಪದ್ಯ ಎಲ್ಲಕ್ಕೆ ಬರ್ತೈತೆ ನಮಗೆ ಅದನ್ನು ಮಾಡೋದು ಹಾಡೋದು ಅಲ್ಲದಲ್ಲೇ ಮರ್ತು ಬಿಡೋದು ಈಗಿಂದ ಸಾಹಿತ್ಯನೂ ಉಪಯೋಗಿಲ್ಲ ಈಗಿನ ಏನು ಮಾಡ್ತೇವೆ ಅದರ ನೆನಪು ನಮಗೆ ಇಲ್ಲರಿ ಈಗ ಹಿಂದಕ್ಕೇನು ಈಗ 50 ವರ್ಷ ಹಿಂದೇನು ಅವಾಗ ಭಾಳ ಚಂದ ಪದ್ಯಗಳು ಅವರು ಸಾಹಿತ್ಯ ಮಾಡಿದ್ರು ರೀ ಅವು ಏನೋ ಒಂದೊಂದು ಒಂದೊಂದು ಪದನೇ ನೆನಪದ ಒಂದರ ಕಡೆ ಒಂದು ಎರಡು ನುಡಿ ಹಾಕಗಲ್ದು ಅಲ್ಲಾಕೆ ಬರ್ತೈತಿ ಒಂದು ವಿಕ್ರಮ ರಾಜ ಅಂತ ಹೇಳಿ ಒಂದು ಪದ್ಯ ಬರೆದಿದ್ದರು
ಬರ್ತೈತೋ ನನ್ನ ನಡು ನಿಂದಿರ್ತೈತಿ ಏನು ಹೇಳಿ ಸಂತೋಷದಿಂದ ಬಂದ ಕುಂತಿರಿ ಸರಿಯಾಗಿ ವಿಕ್ರಮರಾಜನ ಕಾತಿ ಹೇಳುವೆ ಎಲ್ಲರಿಗೆ ಶನಿ ದೇವರ ಕಾಡ್ತಿದ್ದೋ ಅವರಿಗೆ ಅಷ್ಟು ಐಶ್ವರ್ಯ ಆಳತ್ತಲ್ಲ ರಾಜಗ ಶನಿ ಕಾಡಾಟ ಶುರುವಾಗಿ ಮಾಯರ ಕುದರಿ ಮಾಡಿ ತಂದವರ ಮನೆಗೆ ಹೋಗ್ತಾರೆ ಒಳಗೆ ನುಡಿ ಅವು ಭಾಳ ದಿವಸದು ನಮ್ಮ ಶಿಶುಮಕ್ಕಳು ಭಾಳ ಮಂದಿ ರೀ ಚಿಕ್ಕೋಡಿ ತಾಲೂಕದಾಗ 48 ಮಂದಿ ಇದ್ರಿ ನಮ್ಗೆ ಒಂದೂ ಉಳಿಲಿಲ್ಲ ಆದರೆ ಹಿಂದಿ ತಾಲೂಕದಾಗ ಸಾಕಷ್ಟಿದ್ದು ಈಗ ಸದ್ಯಕ್ಕೆ ಒಂದು ಬಾಗಲಕೋಟೆ ಜಿಲ್ಲಾ ಬಾಗಲಕೋಟೆ ತಾಲೂಕು ಗೋವಿಂದ ಕೊಪ್ಪ ಅಂತ ಹೇಳಿ ಒಂದು ಊರು ಬರ್ತೈತೆ ಅಲ್ಲಿ ನಮ್ಮ ಶಿಶು ಮಕ್ಕಳು ಅದಾರೆ ಅವ್ರು ಹಾಡ್ತಾರ್ರಿ ಅಲ್ಲಿಂದ ವಿಜಯಪುರ ಜಿಲ್ಲಾ ಬಾಗೇವಾಡಿ ತಾಲೂಕು ಉತ್ನಾಳ್ ಅಂತೇಳಿ ಪರಶುಮ ಆಸ್ತಾರ ನಬಿ ಸಾಬ ಇಸ್ಲಾಂ ಧರ್ಮದ ಅವರಿಬ್ಬರು ಅದಾರ್ರಿ ಅಲ್ಲಿಂದ ಅದೇ ಬಾಗೇವಾಡಿ ತಾಲೂಕದಾಗ ದಂಡವಾರ ಅಂತೇಳಿ ಬರ್ತೈತ್ರಿ ಮಾಂತೇಶ ಅಂತೇಳಿ ಅಲ್ಲಬ್ ನಮ್ಮ ಶಿಶು ಮಗ ಅದಾರ್ರಿ ಇಂಡಿ ತಾಲೂಕು ಸಾತ್ಪುರ ರೀ ರಮೇಶ ಅಂಥೇಳಿ ಅವರಲ್ಲಿ ನಮ್ಮ ಶಿಶು ಮಕ್ಕಳು ಅದಾರ ಖಚಿತ ನಾವು ಮಾಡಲಿಲ್ಲರಿ ಆದರೂ ಒಂದು ಮಾಡಿದೆವು ನಮ್ಗೆ ಅಷ್ಟೊಂದು ಸರಿ ಅದು ಅನಿಸಲಿಲ್ಲ ಜನರು ಉಪದ್ರಕ್ಕಾಗಿ ಸುಮ್ಮನೆ ಇರಲಿಲ್ಲರಿ ಕ್ಯಾಸೆಟ್ ಮಾಡಬೇಕು ತನನ ಕೊಲಾಪುರ ಅದು ನವತರಂಗ ಅಶ್ವಿನಿ ಇದಕ್ಕೆ ಮಾಡಿ ಬಂದಿದ್ದವ್ರು ಹೋಗಿ ಒಂದೇ ಮಾಡಿದ್ದವರು ಅಂತ ಮುಂದೆ ಮತ್ತೊಂದು ಮಾಡಿಲ್ಲರಿ ನಾವು ಅದು ಕ್ಯಾಸೆಟ್ ಅದು ಮಾಡಲಿಲ್ಲ ಅಂತೇಳಿ ಇಲ್ಲಿ ತನ ಇದು ಬೆಳೆದು ನಡೆದಿತ್ತು ಹೆಂಗೋ ನನಗೂ ಏನಾದ್ರದ್ದು ತಿಳಿದಿಲ್ಲ ಈಗ ಸದ್ದು ನೋಡ್ರಿ ನಮ್ಮದು ಕಾರ್ಯಕ್ರಮ ಹೆಚ್ಚು ಲಮ್ಮಾಣಹಟ್ಟಿ ತುಕಾರಾಮ್ ರೀ ಸೊಲ್ಲಾಪುರ ಜಿಲ್ಲಾ ತಾಲೂಕು ಅಕ್ಕಲಕೋಟ ಸಂಗೊಳ್ಳಿ ಮದಗೊಂಡ ಮಹಾರಾಜರು ಅಲ್ಲಿಂದ ಅದೇ ಸೊಲ್ಲಾಪುರ ಜಿಲ್ಲಾ ದಕ್ಷಿಣ ತಾಲೂಕದಾಗ ಅಕ್ಕಲಕೋಟ ತಾಲೂಕನೇ ಆತೈತೆ ರೀ ಮಿರ್ಜಿಗೆ ಅಂತೇಳಿ ಒಂದು ಊರಿದೆ ಸಂಗೊಳ್ಳಿ ಮದಗೊಂಡ ಮಹಾರಾಜರು ಶಿಷ್ಯಾರ ಅವರು ಮುತ್ತಾಂಡ್ರಿ ಅವನ ವಾದ ಸಲ ಹಿಡ್ಕೊಂಡು ನಾವ ಕರ್ಕೊಂಡಿದ್ದೀವಿ ಯಾಕಂದ್ರೆ ಇವರು ಸಂಗೊಳ್ಳಿ ಮಹಾರಾಜರು ಹೆಚ್ಚು ಪ್ರವಚನ ಕಾರ್ಯಕ್ರಮಕ್ಕೆ ಲಕ್ಷ ಕೊಡ್ತಾರೆ ಅಂದ್ ತುಕಾರಾಮ ಅವನ ದೊಡ್ಡ ಮೇಳ ಅವನಿಗೆ ಈ ಕಾರ್ಯಕ್ರಮ ಭಾಳ ರೀ ತುಕಾರಾಮ ಸಂಗೊಳ್ಳಿಯವ್ರು ಸಿಗಲಿಲ್ಲ ಅಂದ್ರೆ ಮಿರ್ಜಿಗೆ ಮುತ್ತಣ್ಣ ನಮ್ಮದು ದಕ್ಷಿಣ ತಾಲೂಕು ಗೋಳೇಶ್ವರವಾಡದ ಜ್ಯೋತ್ಯಪ್ಪ ಮಾರಾಯ ನಮ್ಮದು ಹತ್ತೂರ ಮಾಧುಲಿಂಗ ಅಂತೇಳಿ ಒಬ್ಬ ಹುಡುಗದಾನ ಸಮಾಧಾನ ರೀ ಅಲ್ಲಿಂದ ದಕ್ಷಿಣ ತಾಲೂಕು ಕಾರ್ಕಲ್ಲ ಜಾಕೀರ ಹೆಚ್ಚು ಜಾಕೀರ ಸಂಗೊಳ್ಳಿ ನಮ್ಮ ಜೋಡಿ ಕಾರ್ಯಕ್ರಮ ಡೊಳ್ಳಿನ ಪದದೊಳಗೆ ಇಂಟ್ರೆಸ್ಟ್ ಮಾಡಿ ಮಂದಿಗೆ ತೋರಿಸಂದ್ರೆ ಲಮಾನ್ ಹೆಚ್ಚವನ ಜೋಡಿ ಹೆಚ್ಚರಿ ಅಂದ್ರೆ ಅವರಿಗೆ ಅದರದ್ದು ಅನುಭವ ಐತಿ ಯಾವ ರೀತಿ ಮಂದಿನ ಕರೆ ಮಾಡ್ಕೋಬೇಕು ಅನ್ನೋದು ಗುರುತದ ಹಾಗೆ ಅವ್ರ ಜೋಡಿ ನಮ್ಮದು ಹೆಚ್ಚು ನಡೀತಾವ್ರಿ ನಮ್ಮ ಈ ಹಾಲ ಮತ್ತು ಸೇವಾದಾಗ ಅವರು ಮತ್ತು ಸೇವೆ ಮತ್ತು ಬ್ರಾಹ್ಮಣರವರು ಕುಲಕರ್ಣಿಯವರು ವ್ಯಾಕರಣಬದ್ಧವಾಗಿ ಅಕ್ಷರಕ್ಕಕ್ಷರ ಮುತ್ತು ಉದುರ್ದಂಗೆ ಹಾಡೋರು ಯಾರು ಅಂತ ಕೇಳಿದ್ರೆ ನಿಡೋಣಿ ಕುಲಕರ್ಣಿಯವರು ಅವ್ರೇನು ನಮ್ಮ ಮುಂದೆ ಇರೋದಿಲ್ಲ ಈಗ ಇಲ್ಲ ಆದರೂ ಅವ್ರು ಹೆಂಗದಾರ ಅದನ್ನೇ ಹೇಳೋದು ಒಳ್ಳೆಯದು ಅವ್ರಂಗೆ ನಾವು ಹಾಡೋರು ಅಲ್ರಿ ನಿಡೋಣಿ ಕುಲಕರ್ಣಿಯವ್ರಂಗ ಭಾಳ ಚಂದ ಹಾಡೋರು ಅವರು ಆದರೂ ಮಾತು ಹೇಳೋದು ವಿಷಯ ಅಷ್ಟೊಂದು ಅವರಿಗೆ ಬರಲಿಲ್ಲ ಈಗೀಗ ಹೆಚ್ಚು ಇದು ಮಾತಾಡ್ಲತ್ತಾನ ಅವರು ಹೇಳಕ್ಕೆ ಶುರು ಮಾಡ್ಯಾರ ಉತ್ತಮ ಹಾಡೋರು
ನಿಡೋಣ ಕುಲಕರ್ಣಿ ಅವರು ಬಿಜ್ಜರಿಗೆ ಸಾಮಾನ್ಯಂಗ ಅಕ್ಷರ ಕಲೀಲಾರ್ದವ ಭಾಳ ಚಂದ ಹಾಡವ್ ರೀ. ಖರೆ ಅವರಲ್ಲಿ ಒಂದು ಗುಣ ಇದ್ರಾಗ ನಾವು ಮಾತಾಡ ಅವ್ರು ಕೇಳ್ತಾರೆ ಅವರು ಗೌಡ್ರು ಹಿಂಗೆ ಮಾತಾಡ್ಯಾರಲ್ಲ ಇದ್ರಾಗ ಅಂತೇಳಿ ಅವ್ರಿಗೆ ಮುಟ್ಟತೈತಿದ್ದು ಸುದ್ದಿ. ಮಂದಿ ಮನ ಒಲಸ್ಕೊಳಕ್ಕೆ ಬರಲಿಲ್ಲ ಅವ್ರಿಗೆ, ಬಿಜ್ಜರಿಗೆ ಸಾಮಾನ್ಯಂಗಿಗೂ ಬರಲಿಲ್ಲ. ನಮ್ಮ ನಿಡೋಣ ಕುಲಕರ್ಣಿ ಅವರು ಎಟ್ಟನೇ, ಅವ್ರು ಹಾಡೋದು ಉತ್ತಮ, ಜಗತ್ತವರಿಗೆ ಮಾನಸ್ಬೇಕು ಅವ್ರು ಹಾಡ್ಕಿ ಕೇಳಿದ್ರು. ಖರೆ ಅವ ಸ್ವಾಮನಿಗೇನು ಅವನ ಕಸಿ ಕಿತ್ತು ಬಂದಲ್ಲ ಅವನು, ಆ ಮನವಿ ಮಾರಾಗ ಅವನು ಬಿಡಲಿಲ್ಲ ನಾನು, ನಾ ಹಂಗೆ ಮಾಡಿನಿ ನಾ ಹಿಂಗೆ ಮಾಡಿನಿ ಇದನ್ನೇ ಒಟ್ಟು ಹೇಳ್ಕೊತ ಹೋಗುವ ಮನ್ನ ನಮ್ಮ ಇಂಗ್ಲೇಷವರು ಸೃಷ್ಟಿಲ್ಲ. ಭಾಳ ಉತ್ತಮ ರೀತಿ ಹಾಡವ್ರಿ ಅವನು. ನಮ್ಮ ಮಾಣಿಂಗ್ರಾಯನ ಸಂಪ್ರದಾಯದ ಒಳಗೆ ಭಾಳ ಮಂದಿ ಅದಾರ, ಈಗಿನ ಮುಂದಿನವ್ರು ಧ್ಯಾನ ಹೆಸರು ಹೇಳೋದಿಲ್ಲ, ಚಲೋ ಹಾಡೋರು ಅದಾರ ಈಗೂ. ಈ ಹಿಂದೆ ನಮ್ಮ ಜೋಡಿನಾಗ ಬಂದವ್ರಂದ್ರೆ ಇಂಗ್ಲೇಷವ್ರು ಶಿರಸ ಇಲ್ಲ, ಬಿದ್ದರಿ ಸ್ವಾಮನಿಂಗ, ನಿಡೋಣಿ ಕುಲಕರ್ಣಿ. ಆ ವಯಸ್ಸದಾಗ ಬೆಳೆದು ಅವಾಗ ಹಾಡಿದವರು ನಮ್ಮ ಮನ್ಮಿ ಮದುಗೊಂಡ ಮಹಾರಾಜರು, ಬಸವನ ಸಂಗೊಳ್ಳಿ ಮಹಾರಾಜರು, ಲಮಾಣಿಟ್ಟಿ, ತುಕಾರಾಮ. ಇವೊಂದು ಮೂರು ಮೇಳ, ಇವು ಒಂದು ಮೂರು ಮೇಳ. ಈಗ ಸದ್ಯಕ್ಕೆ ಮುಂದೆ ಅಮೋಘಸಿದ್ದನವರು ಹಾಡೋರು ಅದಾರ, ಚಲೋ ಅದಾರ. ಮಾಲಿಂಗ್ರಾಯಂದು ಹಾಡೋರು ಏನಕ್ಕೆ ಕಲಾವಿದರು ಚಲೋ ಅದಾರ. ಅವ್ರದಮ್ ಹೇಳು ಟೈಮ್ ಬಂದಾಗ ಅದನ್ನು ಹೇಳಕ್ಕೆ ಬರ್ತೈತಿ. ಇದಕ್ಕಿಂತಲೂ ಮೊದಲು ನಮ್ಮ ಗುರುಗಳತ್ತ ಹೇಳ್ದೇವಲ್ಲ ರೀ ನಾವು, ಹವಿನಾಳ ಚಂದ್ರಮುತ್ತೆ, ಜೇವ್ರ ಚನ್ನಬಸಪ್ಪ ಗೌಡ್ರು, ಮತ್ತು ನಮ್ಮ ಮನ್ಮಿ ಮಹಾರಾಜರ ಜೋಡಿನ ಹೇಳ್ತದೆ ಕಂದಲಗೈ ಭೀರಪ್ಪ, ನಂದರಿಗೆ ಹಿರಿಯಣ್ಣ, ಲೋಣಿ ಸದಾಶಿವ, ಸಾರವಾಡ ಸಿದ್ದಪ್ಪ ಮುತ್ತೆ, ಶಿವನಿಗೆ ರಾಯಪ್ಪ, ಹೆಂಗೆ ಕೆಲವೊಬ್ಬರು ಇದ್ರ ಮೇಲೆ ಹೆಸರು ಗಳಿಸ್ಕೊಂಡು ಆದವ್ರು ಅದಾರ. ಎಲ್ಲ ಜಾತಿಗೆ ಪರಿಜಾತಿಯವರು ಈ ಕುರುಬರು ಸಂಖ್ಯೆ ಬಿಟ್ಟು ಮತ್ತೊಬ್ಬರು ಬಂದು ಹಾಡ್ಬೇಕನ್ನಂಗೆ ಮಾಡಿದವು ನಿಡುನ್ ಕುಲಕರ್ಣಿ. ಯಾವಾಗ ಇದ್ರಾಗ ಸೂಕ್ಷ್ಮತೆ ಅನ್ನೋದು ಇದ್ದಿತ್ತಿಲ್ಲ, ಅವರು ತಂದ್ರು ಅದನ್ನು. ಮತ್ತು ಮತ್ತೊಬ್ಬರು ಜಾತಿಯವ್ರು ಹಾಡಲಕ್ಕು ತಪ್ಪಿಲ್ಲ, ಕುಲಕರ್ಣಿಯವ್ರು ಹಾಡ್ತಾರಲ್ಲ ಅಲ್ಲ ಕಚ್ಚದವ್ರು ಅಂದ್ರೆ ಅವರೇ ಭಾಳ ಚೆಂದಾಗಿ ಹಾಡಿದ್ರು ರೀ ಅವರು. ಆವಾಗ ಹಿಂದಕಿನ ಹಾಡು ಪದ್ಧತಿ ರೀ ಅವ್ರದ್ದು, ಡೊಳ್ಳೇನ ಮ್ಯಾಲಿನ ದಿಮ್ಯಾನು, ಎನ್ನ ನಾಲಿಗೆ ಮ್ಯಾಲಿನ ಶಬ್ದಾನು. ಗ್ರಾಮೀಣ ಭಾಷೆ ವ್ಯಾಕರಣ ಇದ್ದಿತ್ತಿಲ್ಲ. ಡುಮ್ ಡುಮ್ ಹೊಟ್ಟವ್ರು ಬರ್ಬ್ಯಾಡ್ರೋ, ನೀವು ಗುಂಬ ಗುಂಪು ಪರ್ಯಾಣ ತರಬ್ಯಾಡ್ರೋ. ಆವಾಗ ಹಿಂದಕ್ಕೆ ಹಾಡೋದು ಪದ್ಧತಿ. ನಿಡೋಣ ಕುಲಕರ್ಣಿಯವ್ರು ಬಂದು ವ್ಯಾಕರಣ ಹಾಡಿದ್ರಿ ಅವರು. ಸ್ಥೂಲ ಸೂಕ್ಷ್ಮ ಹೂವಿನೊಳಗೆ ಬಂದ ಕುಂತದೇವಾರ ಹೋಗಿ, ಸ್ಥೂಲ ಸೂಕ್ಷ್ಮ ಸ್ಥೂಲ ಸೂಕ್ಷ್ಮ ಅತ್ತಿದ್ರು ಮೊದಲ. ಎಷ್ಟು ವ್ಯಾಕರಣದಾಗ ತಂದವ್ರು ಅವರೇ ಡೊಳ್ಳಿನ ಪದ್ಯದವರು. ಅವರು ಸಿಟ್ಟಿಗೆ ಬರೋಂಥ ಮಾತು ಮಾತಾಡಿನ ಇದ್ರಾಗ, ಅವರಿಗೆ ಒಳ್ಳೆಯ ಮನಸ್ಸಿಗೆ ಆನಂದ ಆಗಂಗೂ ನಾವು ಮಾತಾಡಿದ್ದೀವಿ. ಜನರನ್ನ ನಂಬಿಸಿಕೊಳ್ಳಿಲ್ಲ ಅನ್ನೋದು ಒಂದು ಹೇಳಿನಲ್ಲಿ ನಿಮ್ಮ ಅದಕ್ಕೆ ಹೇಳಿ ಹಿಂಗೆ ಕಂದಾನ ಗೌಡ್ರ ತಿಂಗೂ ಅನುಭವದು ಅವರು ಅಲ್ಲಿ ಅವರು ಅವರಲ್ಲಿ ಏನೈತೆ ನೋಡು, ನಾನು ನೇರವಾಗಿ ಅದನ್ನು ನಾವು ಮಾತಾಡೋರು ನಾವು. ಮತ್ತು ನಮ್ಮ ಕುಲಕರ್ಣಿ ಅವರು ಬಿದ್ದರು ಸೋಮನಿಂಗನ ಇಂಗ್ಲೀಷ್ ತೋರಿಸಿರ್ಸೈಲ್ನ ಬಿಟ್ರೆ ನಮ್ಮ ಮಾಣಿಂಗ್ರಾಯನ ಮಾರ್ಗದಾಗ ಮೊದಲಿನವ್ರು ಯಾರು ಇಲ್ಲ. ಇನ್ನು ಮುಂದೆ ಆಗೋರು ಅದಾರ, ಅವ್ರು ಎಷ್ಟು ಆತಾರ ಅವ್ರವ್ರಿಗೆ ದೇವ್ರು ಕೊಟ್ಟಟ್ಟ ಅವ್ರು ಆತಾರ. ಈಗೂ ಕೆಲವೊಂದು ಮೇಳದ ಅವ್ರಿಗೆ ನಮ್ಮ ಅರಿಟಳ ಕಲ್ಮೇಶ್ಯ, ಊಟಿಗೆ ರಾಯಪ್ಪ, ಮತ್ತು ಅಫ್ಜಲ್ಪುರ ಪುಂಡ್ಲಿಕ, ಇನ್ನೂ ನವೀನ್ ಹುಡುಗರು ಅದಾರ. ಅವ್ರು ಏನೋ ಒಂದು 20 ವರ್ಷ ಹಾಡಿದಾಗ ಅವ್ರ ಇಷ್ಟ್ರಿ ಮತ್ತೊಬ್ಬ ಯಾವ ಹೇಳಿ ಅಂದರೆ ಹಿಂಗೈತ್ರಿ ಅದು.